ನಿರೀಕ್ಷೆ ಏನಿಲ್ಲ, ಯಾಕಂದ್ರೆ ಸಂಡೂರಿನ ಜನತೆ ತುರಿತ ತುಡಿತದಲ್ಲಿ ನಿಂತಿದ್ರು. ಯಾಕಂದ್ರೆ ಸಾಕಷ್ಟು 25-30 ವರ್ಷಗಳ ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಈ ಬಾರಿ ಜನತೆ ಬದಲಾವಣೆ ಮಾಡ್ಬೇಕಂತಂದೇಳಿ ಬಯಸಿದ್ರು. ಏನು ನಮ್ಮ ಮಾಜಿ ಮುಖ್ಯಮಂತ್ರಿಯಾದ BS ಯಡಿಯೂರಪ್ಪ ಅವರು 83 ವರ್ಷ ವಯಸ್ಸಾದ್ರು ಕೂಡ ಪ್ರಚಾರ ಕಾರ್ಯದಲ್ಲಿ ಒಂದು ಭಾಗವಹಿಸಿದ್ದು, ಮತ್ತು ಜನಾರ್ದನ ರೆಡ್ಡಿ ಅಣ್ಣನವರು 14 ವರ್ಷಗಳ ಕಾಲಾಂತರ ಬಳ್ಳಾರಿ ಕಾಲಿಟ್ಟಿದ್ದು, ನಮ್ಮೆಲ್ಲ ಪ್ರತಿ ಗ್ರಾಮಗಳಲ್ಲಿ ಕೂಡ ಜನರಲ್ಲಿ ಉತ್ಸಾಹ ಇತ್ತು. ಜೊತೆಗೆ ನಮ್ಮ ಶ್ರೀರಾಮಣ್ಣನವರು ಒಗ್ಗಟ್ಟಾಗಿ ಎಲ್ಲ ಜೊತೆ ನಿಂತಿದ್ದೊಂದು, ಮತ್ತು ನಮ್ಮ ರಾಜ್ಯಾಧ್ಯಕ್ಷರ ವಿಜೇಂದ್ರಣ್ಣವರು ನಮ್ಮ ಕೈ ಬಲಪಡಿಸಿದ ಜೊತೆಗೆ ಯುವ ಜನತೆ ಕೂಡ ಈ ಒಂದು ಮತದಾನದಲ್ಲಿ ಭಾಗವಾಗಿದ್ದು, ಎಲ್ಲ ಸಮುದಾಯದ ಮುಖಂಡರುಗಳು ಮತ್ತು ಎಲ್ಲ ಸಮುದಾಯದ ನಾಯಕರುಗಳು ಕೂಡ ಬಂದು ಈ ಚುನಾವಣೆಯಲ್ಲಿ ಭಾಗವಹಿಸಿ ಪ್ರಚಾರದಲ್ಲಿ ಕೈಗೊಂಡು, ಯಾಕಂದರೆ ಪ್ರತಿ ಬೂತ್ ಮಟ್ಟದಲ್ಲೂ ಕೂಡ ನಾವು ರೀಚ್ ಆದ್ವಿ. ಹಾಗಾಗಿ ಈ ಒಂದು 100-100 ಚುನಾವಣೆಯಲ್ಲಿ ನಾವು ಗೆಲ್ಲುವುದು ಖಚಿತ. ಭಾರತೀಯ ಜನತಾ ಪಕ್ಷ ಮೊದಲ ಬಾರಿಗೆ ನಾವು ಗೆದ್ದು ತೋರಿಸಿ ಒಂದು ಇತಿಹಾಸ ನಿರ್ಮಾಣ ಮಾಡ್ತೀವಿ ಎಂಬ ನಂಬಿಕೆ ವಿಶ್ವಾಸ ನನ್ನಲ್ಲಿದೆ. 10-15 ಮತಗಳು ನಾವು ಗೆಲ್ತೀವಿ. ಯಡಿಯೂರಪ್ಪನವ್ರು ಬಂದು ಹೋದ್ಮೇಲೆ ಕ್ಷೇತ್ರದಲ್ಲಿ ಬೂಸ್ಟ್ ಆಯ್ತಾ? ಹಿಂಗೆ ಹೌದು, ಯಾಕಂದ್ರೆ ನಾವು ತುಕಾರಾಮ್ ಅವರು ಮತ್ತು ತುಕಾರಾಮ್ರ ಪತ್ನಿ ವಿರುದ್ಧ ನಾವು ಚುನಾವಣೆ ಮಾಡಿಲ್ಲ. ಆ್ಯಕ್ಚುಲಿ ಇವತ್ತು ಅವ್ರು ಸೋಲ್ತಿ ಎಂಬ ಭಯದಿಂದ ಸ್ವತಃ ರಾಜ್ಯದ ಮುಖ್ಯಮಂತ್ರಿಯನ್ನು ಕರೆಸಿ ಸುಮಾರು 18 ಕಡೆ ಪ್ರಚಾರ ಮಾಡಿದೆ ಸತತ 3 ದಿನದ ಕಾಲ. ಹಾಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಭಾಳ ವರ್ಸ್ಟ್ ಚುನಾವಣೆ ಇಲ್ಲಿ ಮಾಡಿದ್ರು. ಸಂದೂರು ಕ್ಷೇತ್ರದಲ್ಲಿ ಹಣದ ಒಳೆನೇ ಹರಿಸಿದ್ರು. ಲಾಸ್ಟ್ ಟೈಮ್ ಕಾಲದ ಲೋಕಸಭಾ ಚುನಾವಣೆಯಲ್ಲಿ ವಾಲ್ಮೀಕಿ ನಿಗಮದ ಹಣವನ್ನು ಬಳಸಿಕೊಂಡು ಚುನಾವಣೆ ಮಾಡಿದ್ರು. ಈ ಒಂದು ಚುನಾವಣೆಯಲ್ಲಿ ಯಾವ ನಿಗಮದ ಹಣ ಹೊಡೆದು ಗೊತ್ತಿಲ್ಲ, ಮುಂದೆ ಚುನಾವಣೆ ಆದಮೇಲೆ ಗೊತ್ತಾಗುತ್ತೆ. ಹಾಗಾಗಿ ಇವತ್ತು ಜನಾರ್ದನ ರೆಡ್ಡಿ ಅವರು ಕಾಲಿಟ್ಟಮೇಲೆ ಅವ್ರಿಗೊಂದು ಭಯ ಶುರುವಾಯಿತು ಬಳ್ಳಾರಿ ಜಿಲ್ಲೆಯಲ್ಲಿ. ಹಾಗಾಗಿ ಸ್ವತಃ ರಾಜ್ಯದ ಮುಖ್ಯಮಂತ್ರಿ ಬಂದು ಇಲ್ಲಿ ಕುಂತರು. ಆದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಪಕ್ಷ ತೀರ್ಮಾನ ಮಾಡಿ ನನ್ನ ಕಣಕ್ಕಿಳಿಸ್ತು. ನಮ್ಮ ಸಂಡೂರಿನ ಜನತೆ ಬದಲಾವಣೆ ಮಾಡಬೇಕಂತ ನಿರೀಕ್ಷೆ ಇತ್ತು, ಮತ್ತು ಅವ್ರ ಮನಸ್ಸು ಕೂಡ ಬದಲಾವಣೆ ಮಾಡಿದ್ರು. ಹಾಗಾಗಿ ಇವತ್ತು ಏನೇ ಹೇಳಿದ್ರು ಕೂಡ ಕಾಂಗ್ರೆಸ್ ಪಕ್ಷದವರು ಏನೇ ಮಾತಾಡಿದ್ರು ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಇಸಲು ಅವಕಾಶ ಕೊಟ್ಟಿದ್ದಾರೆ. ಕನಿಷ್ಠ 10-15 ಮಾತಾಡಿದ್ರೆ ಅಂತೇಳಿ ನನಗೆ ಗೆಲ್ಸಿಕೊಡ್ತಾರೆ ಅಂತ ನಂಬಿಕೆ ವಿಶ್ವಾಸ ನನ್ನಲ್ಲಿದೆ. ಹೀಗೆ ಬದಲಾವಣೆ ಜಗದ ನಿಯಮ. ಹಾಗಾಗಿ ಏನೇ ಮಾಡಿದ್ರು ಕೂಡ ಜನರಿಗೆ ಒಂದು ಇತಿಮಿತಿ ಇರುತ್ತೆ. ನೀವು ಅನೇಕ ಚುನಾವಣೆಗಳು ನೋಡಿರ್ಬೋದು, ಕೋಟೆಗಟ್ಟು ಮೆರೆದ್ರೆಲ್ಲ ಮಣಿಪಾಲಾಗಿದ್ದಾರೆ ಮಾತಾಡ್ಬೇಕಂತಂದ್ರೆ. ಹಾಗಾಗಿ ಜನ ತೀರ್ಮಾನ ಮಾಡಿದ್ರು ಏನು ಬೇಕಾದರೂ ಆಗ್ಬೋದು. ಈಗ ಸರ್ವೆ ರಿಪೋರ್ಟ್ಗಳು ಬಂತು, ಆ ಯಾವ ಸರ್ವೆ ಅಂತೂ ನಮ್ಗೆ ಗೊತ್ತಿಲ್ಲ. ಹಿಂದೆ ಕೆಲವೆಲ್ಲ ಸ್ಟೇಟ್ಗಳಲ್ಲಿ ಕೆಲವೆಲ್ಲ ನೋಡಿರ್ಬೋದು, ಅವ್ರು ಕೊಟ್ಟಿರ್ತಕ್ಕಂಥ ಯಾವುದೇ ರೀತಿ ಬಂದು ಎಲ್ಲ ಮೈನಸ್ ಆಯ್ತು ಹೇಳ್ಬೇಕಂತಂದ್ರೆ. ಹಾಗೆ ನಮಗೆ ಸರ್ವೆ ಮೇಲೆ ನಂಬಿಕೆ ಇಲ್ಲ. ನಾವೇನು ಇವತ್ತು ಕೆಲಸ ಮಾಡಿದ್ರು ಬೂತ್ ಮಟ್ಟಕ್ಕೆ ಹೋಗಿ ನಮ್ಮ ಕಾರ್ಯಕರ್ತರು ಕೆಲಸ ಮಾಡೋ ಮೇಲೆ ನಂಬಿಕೆ ಇದೆ, ನಮ್ಮ ಪಾರ್ಟಿ ಲೀಡರ್ಸ್ ಏನು ಕೆಲಸ ಮಾಡೋ ನಂಬಿಕೆ ಇದೆ, ಮತ್ತು ನಾನು ವೈಯಕ್ತಿಕವಾಗಿ ಏನು ಕೆಲಸ ಮಾಡಿದ್ದೀನಿ ಕ್ಷೇತ್ರದಲ್ಲಿ ಅದರ ಮೇಲೆ ನಂಬಿಕೆ ಇಟ್ಟು ಹೇಳ್ತಾ ಇದ್ದೀನಿ, 100-100 ಗೆಲುವು ಖಚಿತ ಅಂತ. ಏನೋ ಒಂದು ಸಲ ನಾವು ಯಾವುದೇ ಹಳ್ಳಿಗೆ ಹೋದರೂ ಕೂಡ ಈ ಸಲ ನಿಮ್ಗೆ ಅವಕಾಶ ಮಾಡಿಕೊಡ್ತೀವಿ. ಯಾಕಂದರೆ ಸಂಡೂರಲ್ಲಿ ಅದೇ 30-40 ವರ್ಷಗಳಿಂದ ಹಳೆ ಹಳೆ ಬಸ್ ಸ್ಟ್ಯಾಂಡ್ ಇದೆ, ಅದೇ ಹಳೆ ಆಸ್ಪತ್ರೆ, 15 ದಿನಗಳು ಪಟ್ಟಣಕ್ಕೆ ನೀರು. ನೀವು ಕೂಡ ಮೊನ್ನೆ ಸಂಡೂರು ಚುನಾವಣೆಯಲ್ಲಿ ಎಲ್ಲ ಕಡೆ ಪ್ರತಿ ಹಳ್ಳಿಗೆ ವಿಸಿಟ್ ಕೊಟ್ಟಿದ್ರಿ, ಮೂಲಭೂತ ಸಮಸ್ಯೆಗಳು ಯಾವುದಾಗಿಲ್ಲ. ಹಂಗಾಗಿ ಜನರು ರೋಸ್ ಹೋಗಿದ್ರು. ಅಲ್ಲಿ ಈ ಸಲ ಸಂತೋಷ್ ಲೇಡ ಅವ ಆಗಿರ್ಬೋದು ಅಥವಾ ತುಕಾರಾಮ್ ಆಗೋದು ಯಾವುದೇ ನಡೆದಿಲ್ಲ. ಓನ್ಲಿ ನಡೆದಿರೋದು ಜನಾರ್ದನ ರೆಡ್ಡಿ ಅವರವ, ರಾಮಣ್ಣನವರು ಮತ್ತು ಯಡಿಯೂರಪ್ಪ ವಿಜೇಂದ್ರಣ್ಣರವ, ಅಭ್ಯರ್ಥಿ ಆಗಿರ್ತಕ್ಕಂಥ ಬಂಗಾರ ಹನುಮಂತ್ ಅವರು ಮತ್ತು ನಮ್ಮ ಸಹೋದರ ದಿವಾಕರ್ ಅವರು, ಉಳಿಕೆದೆಲ್ಲ ಆಕಾಂಕ್ಷೆ ಅವ ನಡೆದಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಆಂತರಿಕ ಸರ್ವೆ ಮಾಡಿಸಿದಪ್ಪ ಅಂತಂದರೆ ಕೆಲವೊಂದು ಏರಿಯಾದಲ್ಲಿ ಕೃಷ್ಣನಗರ ಮತ್ತು ಕೆಲವೊಂದು ಏರಿಯಾದಲ್ಲಿ ಮೈನಸ್ ಆಗಿದೆ, ನಾನು ಒಪ್ಕೊಂತೀನಿ. ಆದರೆ ಮ್ಯಾಕ್ಸಿಮಮ್ಮು ಕನಿಷ್ಠ ಅಂತಂದು ಯಾವುದೇ ಒಂದು ಜಿಲ್ಲಾ ಪಂಚಾಯತ್ ವೈಜಾಗಲಿ ಇವತ್ತು ಸಂಡೂರು ಟೌನಿಂದ ಹಿಡಿದು ಎಲ್ಲ ಜಿಲ್ಲಾ ಪಂಚಾಯತ್, ಇವತ್ತು ಎಕ್ಸಾಂಪಲ್ ದೇಗೂರು ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಚೋರನೂರು ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಯಶವಂತನಗರ ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತೋರಣಗಲ್ ಜಿಲ್ಲಾ ಪಂಚಾಯತಿ, ಕುರೆಕೊಪ್ಪ ಕುಡ್ತೀನಿ, ಈ ರೀತಿ ಒಡ್ಡು ಜಿಲ್ಲಾ ಪಂಚಾಯತ್, ಎಲ್ಲ ಜಿಲ್ಲಾ ಪಂಚಾಯತ್ಗಳು ನಮ್ಮ ಆಂತರಿಕವಾಗಿ ನಾವು ಸಮೀಕ್ಷೆ ಮಾಡಿದಪ್ಪ ನಮ್ಮ ಬೂತ್ಗಳಲ್ಲಿ ಲೀಡ್ ಬರುತ್ತೆ. ಕನಿಷ್ಠ 10-12 ಲೀಡಲ್ಲಿ, 15 ಲೀಡಲ್ಲಿ ನಾವು ಗೆಲ್ತೆಂಬ ವಿಶ್ವಾಸ ನಮಗಿದೆ. ವಿದ್ಯಾವಂತರಿದ್ದಾರೆ, ಕೆಲವರು ವಿದ್ಯಾವಂತರಿಲ್ಲ, ಕೆಲವರು ಏನಪ್ಪ ಅಂದ್ರೆ ಈಗ ಕೆಲವು ಹಳ್ಳಿಗಳಲ್ಲಿ ಸಂಪರ್ಕನೇ ಇಲ್ಲ, ಪಾಪ ಪರಿಸ್ಥಿತಿ ಹಂಗಿದೆ. ಹಂಗಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಕೆಲವು ಕಡೆ ರೀಚ್ ಆಗಿದೆ, ಕೆಲವು ಹಳ್ಳಿಗಳು ರೀಚ್ ಆಗಿದೆ. ಈ ಒಂದು ಚುನಾವಣೆಯಲ್ಲಿ ಅವ್ರಿಗೆ ಮನಮುಟ್ಟುವಂತ ನಾವು ಮಾಡಿದ್ವಿ. ಆದರೆ ಜನ ಬದಲಾವಣೆ ಆಗಿದ್ರೆ ಅಂತ ನನಗೆ ಒಂದು ವಿಶ್ವಾಸ. ಯಾಕಂದರೆ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಇರ್ಬೋದು, ವಕ್ಫ್ ಇರ್ಬೋದು, ಅಥವಾ ನಮ್ಮ ಮೂಡ ಇರ್ಬೋದು, ಎಲ್ಲ ಸಮುದಾಯಗಳು ಈಗೇನು ಇವತ್ತು ನಮ್ಮ USA ಸಮಾಜ ಇರ್ಬೋದು, SC ಸಮುದಾಯ ಇರ್ಬೋದು, ST ಸಮುದಾಯ ಇರ್ಬೋದು, OBC ಸಮುದಾಯ ಇರ್ಬೋದು, ಮುಸ್ಲಿಂ ಸಮುದಾಯ ಇರ್ಬೋದು, ಒಂದು ಬದಲಾವಣೆ ಬಯಸಿದ್ರು. ಯಾವುದೇ ಹಳ್ಳಿಗೆ ಹೋದ್ರೂ ಕೂಡ ನಿರೀಕ್ಷೆ ಮೀರಿ ನಾವು ರಿಸಲ್ಟ್ ಪಡ್ತೀವಿ. ನಿರೀಕ್ಷೆ ಏನಿಲ್ಲ, ಯಾಕಂದರೆ ಸಂಡೂರಿನ ಜನತೆ ತುರಿತ ತುಡಿತದಲ್ಲಿ ನಿಂತಿದ್ರು. ಯಾಕಂದರೆ ಸಾಕಷ್ಟು 25-30 ವರ್ಷಗಳ ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಈ ಬಾರಿ ಜನತೆ ಬದಲಾವಣೆ ಮಾಡಬೇಕಂತಂದೇಳಿ ಬಯಸಿದ್ರು. ಏನು ನಮ್ಮ ಮಾಜಿ ಮುಖ್ಯಮಂತ್ರಿಯಾದ BS ಯಡಿಯೂರಪ್ಪ ಅವರು 83 ವರ್ಷ ವಯಸ್ಸಾದ್ರು ಕೂಡ ಪ್ರಚಾರ ಕಾರ್ಯದಲ್ಲಿ ಒಂದು ಭಾಗವಹಿಸಿದ್ದು, ಮತ್ತು ಜನಾರ್ದನ ರೆಡ್ಡಿ ಅಣ್ಣನವರು 14 ವರ್ಷಗಳ ಕಾಲಾಂತರ ಬಳ್ಳಾರಿ ಕಾಲಿಟ್ಟಿದ್ದು, ನಮ್ಮೆಲ್ಲ ಪ್ರತಿ ಗ್ರಾಮಗಳಲ್ಲಿ ಕೂಡ ಜನರಲ್ಲಿ ಉತ್ಸಾಹ ಇತ್ತು. ಜೊತೆಗೆ ನಮ್ಮ ಶ್ರೀರಾಮಣ್ಣನವರು ಒಗ್ಗಟ್ಟಾಗಿ ಎಲ್ಲ ಜೊತೆ ನಿಂತಿದ್ದೊಂದು,
ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರನವರು ನಮ್ಮ ಕೈ ಬಲಪಡಿಸೋ ಜೊತೆಗೆ ಯುವ ಜನತೆ ಕೂಡ ಈ ಒಂದು ಮತದಲ್ಲಿ ಭಾಗವಾಗಿದ್ದರು. ಎಲ್ಲ ಸಮುದಾಯದ ಮುಖಂಡರುಗಳು ಮತ್ತು ಎಲ್ಲ ಸಮುದಾಯದ ನಾಯಕರುಗಳು ಕೂಡ ಬಂದು ಈ ಚುನಾವಣೆಯಲ್ಲಿ ಭಾಗವಹಿಸಿ ಪ್ರಚಾರದಲ್ಲಿ ಕೈಗೊಂಡು, ಯಾಕಂದರೆ ಪ್ರತಿ ಬೂತ್ ಮಟ್ಟದಲ್ಲೂ ಕೂಡ ನಾವು ರೀಚ್ ಆದ್ವಿ. ಹಾಗಾಗಿ ಈ ಒಂದು 100ಕ್ಕೆ 100ರಷ್ಟು ಚುನಾವಣೆಯಲ್ಲಿ ನಾವು ಗೆಲ್ಲುವುದು ಖಚಿತ. ಭಾರತೀಯ ಜನತಾ ಪಕ್ಷ ಮೊದಲ ಬಾರಿಗೆ ನಾವು ಗೆದ್ದು ತೋರಿಸಿ ಒಂದು ಇತಿಹಾಸ ನಿರ್ಮಾಣ ಮಾಡ್ತೀವಿ ಎಂಬ ನಂಬಿಕೆ ವಿಶ್ವಾಸ ನನ್ನಲ್ಲಿದೆ. 10-15 ಸಾವಿರ ಮತಗಳು ನಾವು ಗೆಲ್ತೀವಿ. ಯಡಿಯೂರಪ್ಪನವ್ರು ಬಂದು ಹೋದ್ಮೇಲೆ ಕ್ಷೇತ್ರದಲ್ಲಿ ಬೂಸ್ಟ್ ಆಯ್ತಾ ಹಂಗೆ? ಹೌದು, ಯಾಕಂದರೆ ನಾವು ತುಕಾರಾಮ್ ಅವರು ಮತ್ತು ತುಕಾರಾಮ್ರ ಪತ್ನಿ ವಿರುದ್ಧ ನಾವು ಚುನಾವಣೆ ಮಾಡಿಲ್ಲ. ಆ್ಯಕ್ಚುಲಿ ಇವತ್ತು ಅವ್ರು ಸೋಲ್ತೀವಿ ಎಂಬ ಭಯದಿಂದ ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳನ್ನು ಕರೆಸಿ ಸುಮಾರು 18